ಅಂತರದ ನಂತರ ಒಂದಷ್ಟು ಕಾಡಂಚಿನ ಜನರು ಮತ್ತೆ ಕಾಡು ಇಲ್ಲಿ ಒಂದಷ್ಟು ಸಮಯವನ್ನು ಕಳೀತಾ ಕಳೀತಾ ಅರಣ್ಯ ಇಲಾಖೆಯವರ ಜೊತೆಗೆ ಬರೀತಾ ಕಾಡಂಚಲ್ಲಿರುವಂತಹ ಜನರ ಸಮಸ್ಯೆಗಳನ್ನು ಕೇಳ್ತಾ ಒಂದಷ್ಟು ಜರ್ನಿಯನ್ನು ಮಾಡ್ತಾ ಬರ್ತೀನಿ. ನಾನು ಬಂದಾಗ ಅಲ್ಲಿರೋ ಸಮಸ್ಯೆಗಳ ಬಗ್ಗೆ ಕೂಡ ನನಗೆ ಅರಿವಿಗೆ ಬರುತ್ತೆ. ಸೊ ಹೆಚ್ಚು ಹೆಚ್ಚು ಕಾನ್ಫ್ಲಿಕ್ಟ್ ಏರಿಯಾಗಳಲ್ಲಿ ಏನೇನು ಫೇಸ್ ಮಾಡ್ತಾ ಇದ್ದಾರೆ, ಕಾಡಾನೆಗಳ ತೊಂದರೆ ಆಗ್ಬೋದು ಕೃಷಿಕರಿಗೆ, ಜೊತೆಗೆ ಈಗ ಫೈರ್ ಸೀಸನ್ ಆಗಿರೋದ್ರಿಂದ ವಾಚರ್ಗಳೆಲ್ಲ ಎಷ್ಟು ರಿಸ್ಕ್ ತಗೊಂಡು ಇವತ್ತು ಕಾಡನ್ನು ಉಳಿಸ್ಕೊಳ್ಳುವಂತ ಒಂದು ಕೆಲಸದಲ್ಲಿ ಮುಂದಾಗಿದ್ದಾರೆ. ಎಲ್ಲ ವಿಚಾರವನ್ನು ಅಡ್ರೆಸ್ ಮಾಡ್ತಾ ಬಂದಾಗ ಡಿಪಾರ್ಟ್ಮೆಂಟ್ ಅವರ ಜೊತೆಗೂ ಕೂಡ ಸುಮಾರಷ್ಟು ಚರ್ಚೆಗಳನ್ನ ಮಾಡಿದ್ದೆ. ಈ ಮಾಡಿದಾಗ ಏನೇನೆಲ್ಲ ಆಗಬೇಕು, ಏನೇನು ಸಮಸ್ಯೆಗಳಿದೆ, ಜೊತೆಗೆ ಇವತ್ತು ರಿಕ್ರೂಟ್ಮೆಂಟ್ ಆಗ್ಬೋದು, ವಾಚರ್ಗಳನ್ನ ಭರ್ತಿ ಮಾಡಬೇಕು. ಸೊ ಈ ತರ ಸುಮಾರಷ್ಟು ವಿಚಾರಗಳು ಗಮನಕ್ಕೆ ಬಂತು. ಅದನ್ನ ಸುಮಾರು ಒಂದು 20 ಪಾಯಿಂಟ್ಸ್ಗಳಾಗಿ ಪಟ್ಟಿ ಮಾಡಿ ಅದನ್ನ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೊಟ್ವಿ. ತುಂಬಾ ಅದ್ಭುತವಾದಂತಹ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೊಟ್ಟು, ಹಾಗೆ ಅವರೂ ಕೂಡ ಇತ್ತೀಚೆಗೆ ಒಂದಷ್ಟು ಕಾಡಿಗೆ ಹೋಗಿ ಅಲ್ಲೆಲ್ಲ ಅಲ್ಲಿನ ಜನರ ಸಮಸ್ಯೆಗಳು, ಡಿಪಾರ್ಟ್ಮೆಂಟ್ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದಾರೆ. ಸೊ ಅತಿ ಶೀಘ್ರದಲ್ಲೇ ಇದಕ್ಕೆ ಒಂದು ರಿಸಲ್ಟ್ ಸಿಗೋ ರೀತಿಯಲ್ಲಿ ಇದಕ್ಕೆ ಆದೇಶ ಮಾಡ್ತೀನಿ ಅಂತ ಅಂದ್ಕೊಂಡು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗಿದೆ ಇಂಥ ಒಂದು ಮುಖ್ಯಮಂತ್ರಿಗಳನ್ನು ಪಡೆದಿದ್ದಕ್ಕೆ ನಾವೆಲ್ಲರೂ ಧನ್ಯ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದ್ರೆ ಇಂತಹ ಎಲ್ಲ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಕೂಡ ಅದನ್ನು ಗಮನಹರಿಸಿ ಅದಕ್ಕೆ ಒಂದು ಉತ್ತರ ಕೊಡುವ ರೀತಿಯಲ್ಲಿ, ಅದಕ್ಕೊಂದು ಸಮಾಧಾನ ಸಿಗುವ ರೀತಿಯಲ್ಲಿ